ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಫ್ರೆಂಡ್ಸ್, ನಾನಿವತ್ತು ನನ್ನ ವೀಕೆಂಡ್ ವ್ಲಾಗನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ವೀಕೆಂಡಲ್ಲಿ ನಾವು ಊರಿಗೆ ಹೋಗಿದ್ವಿ, ಊರಲ್ಲಿ ಏನೆಲ್ಲ ಆಯಿತು, ಜೊತೆಗೆ ನಾವು ಯಾವ ರೀತಿ ಟೈಮ್ನ ಸ್ಪೆಂಡ್ ಮಾಡಿದ್ವಿ ಅಂತ ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಊರಂದರೆ ಯಾರಿಗಿಷ್ಟ ಇಲ್ಲ ಹೇಳಿ, ಹಳ್ಳಿ ಎಲ್ರಿಗೂ ಇಷ್ಟ ಆಗುತ್ತೆ. ಹಾಗಾಗಿ ವೀಡಿಯೋನ ಸ್ಕಿಪ್ ಮಾಡಿದೆ, ಪೂರ್ತಿಯಾಗಿ ನೋಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ, ಜೊತೆಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಇವತ್ತು ಶನಿವಾರ ಆಗಿದ್ದರಿಂದ ಬೇಗನೆ ಎದ್ದು ಫ್ರೆಶ್ ಅಪ್ ಆಗಿ ಮನೆಯೆಲ್ಲ ಕ್ಲೀನ್ ಮಾಡಿ ಪೂಜೆನೂ ಮುಗಿಸ್ಕೊಂಡು ನಾವು 9:30-10 o'clock ಮನೆಯಿಂದ ಹೊರಟ್ವಿ. ಹೊರಟಿದ ನಂತರ ಆನ್ ದ ವೇ ಹೋಗ್ತಾ ನಾವು ಯಾವಾಗಲೂ ನೈಸ್ ರೋಡಲ್ಲೇ ಹೋಗೋದು, ಯಾಕಂದರೆ ಊರಿಗೆ ಹೋಗೋದಕ್ಕೆ ಹತ್ತಿರ ಆಗುತ್ತೆ, ಜೊತೆಗೆ ಬೇಗನೆ ಮನೆಗೆ ರೀಚ್ ಆಗ್ಬೋದು ಅಂತ. ನಾವೀಗ ಕನಕಪುರ ರೋಡ್ಗೆ ಬಂದಿದ್ದೀವಿ. ಆನ್ ದ ವೇ ನಾವು ಹೋಗ್ತಾ ಎಳ್ನೀರನ್ನ ಕೂಡ ಕುಡ್ಕೊಂಡು ನಂತರ ಊರಿಗೆ ಹೊರಟ್ವಿ. ನಾವೀಗ ಕನಕಪುರಕ್ಕೆ ರೀಚ್ ಆದ್ವಿ. ಕನಕಪುರಕ್ಕೆ ಬಂದ ನಂತರ ನಾವು ರೆಗ್ಯುಲರ್ ಆಗಿ ತಗೊಳ್ಳೋ ಅಂತ ಒಂದು ಶಾಪ್ನಲ್ಲಿ ಹಣ್ಣನ್ನು ಸಹ ತಗೊಂಡ್ವಿ. ಇವರು ಆಟೋದಲ್ಲಿ ಹಣ್ಣನ್ನು ಸೇಲ್ ಮಾಡ್ತಾರೆ. ರೆಗ್ಯುಲರ್ ಆಗಿ ನಾವು ಇವ್ರ ಹತ್ರನೇ ಹಣ್ಣನ್ನು ತಗೊಳ್ಳೋದು. ಈ ಹಣ್ಣಿನ ಗಾಡಿ ಬಂದು ರೂರಲ್ ಕಾಲೇಜ್ ಹತ್ರ, ಅಂದರೆ ತಾಲೂಕು ಆಫೀಸ್ ಇದೆಯಲ್ಲ, ಅದ್ರ ಹತ್ರನೇ ಸಿಗುತ್ತೆ. ಹಣ್ಣೆಲ್ಲ ತಗೊಂಡಿದ್ದ ನಂತರ ನಾವು ಮನೆಗೆ ಬಂದ್ವಿ. ಮನೆಗೆ ಬಂದಾಗ ನೋಡ್ತಾ ಇರ್ಬೋದು ನೀವಿಲ್ಲಿ, ಮನೆ ಹೊರಗಡೆನೆ ನಮ್ಮತ್ತೆ ನಮಗೋಸ್ಕರ ವೇಟ್ ಮಾಡ್ಕೊಂಡು ಕೂತಿದ್ದಾರೆ. ನಾವು ಮನೆನ ರೀಚ್ ಆದಾಗ 12 o'clock ಆಗಿತ್ತು. ನಾನು ವಿಡಿಯೋನ ಕಂಟಿನ್ಯೂ ಮಾಡಿಲ್ಲ, ಯಾಕಂದರೆ ಸ್ವಲ್ಪ ರೆಸ್ಟ್ ಮಾಡಬೇಕಿತ್ತು, ಜೊತೆಗೆ ಫ್ಯಾಮಿಲಿಯವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕಿತ್ತು. ಹಾಗಾಗಿ ನಾನು ವಿಡಿಯೋನ ಕಂಟಿನ್ಯೂ ಮಾಡಿಲ್ಲ. ಈಗ ಸಂಜೆ 4 o'clock ಆಗಿದೆ. ನನ್ನ ಹಸ್ಬೆಂಡ್ ಅವರ ಅಕ್ಕನ ಮಕ್ಕಳು ಸ್ಕೂಲ್ನಲ್ಲಿ ಸ್ಕೂಲ್ ಡೇ ಫಂಕ್ಷನ್ ಇತ್ತು, ಹಾಗಾಗಿ ನಾನು ಅವರಿಗೆ ರೆಡಿ ಮಾಡಿಕೊಡ್ತಾ ಇದ್ದೀನಿ. ನಾನಿಲ್ಲಿ ಪ್ರೊಫೆಷ್ನಲಾಗಿ ಮೇಕಪ್ನ ಮಾಡ್ತಿಲ್ಲ, ಸಿಂಪಲಾಗಿ ನನಗೆ ಹೇಗೆ ಬರುತ್ತೋ ಹಾಗೆ ಬೇಸಿಕ್ಕಾಗಿ ಮೇಕಪ್ನ ಮಾಡ್ತಾ ಇದ್ದೀನಿ. ನಾನಿಲ್ಲಿ ಮೇಕಪ್ ಮಾಡೋದಕ್ಕೆ ಫಸ್ಟಿಗೆ ರೋಸ್ ವಾಟರ್ನ ಯೂಸ್ ಮಾಡ್ತಾ ಇದ್ದೀನಿ. ಮಕ್ಕಳ ಸ್ಕಿನ್ನು ತುಂಬಾ ಸೆನ್ಸಿಟಿವ್ ಇರುತ್ತೆ, ಹಾಗಾಗಿ ನಾನು ಫಸ್ಟಿಗೆ ಇಲ್ಲಿ ರೋಸ್ ವಾಟರ್ನ ಅಪ್ಲೈ ಮಾಡಿಕೊಂಡು ನಂತರ ಬೇಸಿಕ್ ಮೇಕಪ್ನ ಮಾಡ್ಕೊಳ್ತೀನಿ. ರೋಸ್ ವಾಟರ್ನ ಅಪ್ಲೈ ಮಾಡೋದ್ರಿಂದ ಸ್ಕಿನ್ಗೆ ಯಾವುದೇ ರೀತಿಯಾದಂತಹ ಹಾರ್ಮ್ಫುಲ್ ಎಫೆಕ್ಟ್ ಆಗೋದಿಲ್ಲ. ಹಾಗಾಗಿ ನಾನು ರೋಸ್ ವಾಟರ್ನ ಅಪ್ಲೈ ಮಾಡ್ಕೊಂಡಿದ್ದ ನಂತರ ಸೆಟಾಫಿಲ್ ಬೇಬಿ ಕ್ರೀಮ್ನ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ ಫೇಸ್ಗೆ. ಈ ರೀತಿ ನಾವು ಬೇಬಿ ಕ್ರೀಮ್ ಜೊತೆಗೆ ರೋಸ್ ವಾಟರ್ನ ಅಪ್ಲೈ ಮಾಡೋದ್ರಿಂದ ಸ್ಕಿನ್ ಮೇಲೆ ಒಂದು ಲೇಯರ್ ಕುತ್ಕೊಂಡಿರುತ್ತೆ, ಅದ್ರ ಮೇಲೆ ನಾವು ಮೇಕಪ್ನ ಮಾಡೋದ್ರಿಂದ ಫೇಸ್ಗೆ ಯಾವುದೇ ರೀತಿಯಾದಂತಹ ಕೆಟ್ಟ ಪರಿಣಾಮ ಆಗೋದಿಲ್ಲ. ಹಾಗಾಗಿ ನಾನು ಫಸ್ಟಿಗೆ ರೋಸ್ ವಾಟರ್ ಮತ್ತು ಬೇಬಿ ಕ್ರೀಮ್ನ ಅಪ್ಲೈ ಮಾಡಿಕೊಂಡು ನಂತರ ಮೇಕಪ್ನ ಮಾಡ್ಕೊಳ್ತೀನಿ. ಫೇಸಿಗೆ ಕ್ರೀಮ್ ಅಥವಾ ಲೋಷನ್ನ ಅಪ್ಲೈ ಮಾಡ್ಕೊಳ್ಳುವಾಗ ತುಂಬ ಸಾಫ್ಟಾಗಿ ನಿಧಾನವಾಗಿ ಅಪ್ಲೈ ಮಾಡ್ಕೊಳ್ಬೇಕು, ರಬ್ ಮಾಡೋಕ್ಕೆ ಹೋಗಬಾರ್ದು. ಹಾಗಾಗಿ ನಾನು ನಿಧಾನವಾಗಿ ಲೋಷನನ್ನು ಅಪ್ಲೈ ಮಾಡಿಕೊಂಡು ನಂತರ ಇಲ್ಲಿ ಪ್ರೈಮರ್ನ ಯೂಸ್ ಮಾಡ್ತಾ ಇದ್ದೀನಿ. ನಿಮಗೆ ಯಾವುದು ಒಳ್ಳೆ ಪ್ರೈಮರ್ ಅನಿಸುತ್ತೋ ಅದನ್ನು ಅಪ್ಲೈ ಮಾಡ್ಕೊಳ್ಳಿ. ನಾನಿಲ್ಲಿ ಯಾವುದೇ ಒಂದು ಪ್ರಾಡಕ್ಟನ್ನು ನಿಮಗೆ ರೆಕಮೆಂಡ್ ಮಾಡ್ತಿಲ್ಲ. ನಾನು ಜಸ್ಟ್ ನಾನು ನಾರ್ಮಲಾಗಿ ಬೇಸಿಕ್ ಮೇಕಪ್ನ ಯಾವ ರೀತಿ ಮಾಡ್ತೀನೋ ಅದೇ ರೀತಿ ಮೇಕಪ್ನ ಇಲ್ಲಿ ಮಾಡ್ತಾ ಇದ್ದೀನಿ. ನಾನಿಲ್ಲಿ ಫೇಸಿಗೆ ಸೆಟಾಫಿಲ್ ಬೇಬಿ ಕ್ರೀಮ್ನ ಹಾಕಿರೋದ್ರಿಂದ ಬೇಬಿ ಕ್ರೀಮ್ ಮಾಯಿಶ್ಚರೈಸ್ ಚೆನ್ನಾಗಿ ಮಾಡುತ್ತೆ ಫೇಸ್ನ. ಹಾಗಾಗಿ ನಾನಿಲ್ಲಿ ಸೆಟಾಫಿಲ್ ಬೇಬಿ ಕ್ರೀಮ್ನ ಮಾಯಿಶ್ಚರೈಸರ್ ಆಗಿ ಯೂಸ್ ಮಾಡಿದ್ದೀನಿ. ಹಾಗಾಗಿ ಪ್ರೈಮರ್ನ ಫೇಸಿಗೆ ನೀಟಾಗಿ ಅಪ್ಲೈ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇದೆ. ಪ್ರೈಮರ್ನ ಅಪ್ಲೈ ಮಾಡ್ಕೊಂಡಿದ್ದ ನಂತರ ನಾನಿಲ್ಲಿ ಲಿಪ್ಗೆ ಲಿಪ್ ಬಾಮ್ನ ಅಪ್ಲೈ ಮಾಡ್ತಾ ಇದ್ದೀನಿ. ಲಿಪ್ ಬಾಮ್ನ ಅಪ್ಲೈ ಮಾಡೋದ್ರಿಂದ ಲಿಪ್ಪೆಲ್ಲ ತುಂಬ ಡ್ರೈ ಆಗಿರುತ್ತೆ ಅಲ್ವಾ, ಲಿಪ್ಪು ಕೂಡ ಮಾಯಿಶ್ಚರೈಸ್ ಆಗುತ್ತೆ. ಹಾಗಾಗಿ ನಾನು ಲಿಪ್ಗೆ ಲಿಪ್ ಬಾಮ್ನ ಅಪ್ಲೈ ಮಾಡ್ತಾ ಇದ್ದೀನಿ. ನಂತರ ನಾನಿಲ್ಲಿ ಲ್ಯಾಕ್ಮಿ ಫೌಂಡೇಶನ್ನ ಫೇಸ್ಗೆ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ನಾನು ಆಗಲೇ ಹೇಳ್ದಾಗೆ ನಾವು ಯಾವುದೇ ಒಂದು ಕ್ರೀಮ್ನ ಫೇಸ್ಗೆ ಅಪ್ಲೈ ಮಾಡ್ಕೊಳ್ಳುವಾಗ ಫೇಸ್ ಜೊತೆಗೆ ನೆಕ್ಕಿಗೂ ಕೂಡ ಅಪ್ಲೈ ಮಾಡ್ಕೊಳ್ಬೇಕಾಗುತ್ತೆ. ನಾನಿಲ್ಲಿ ಫೌಂಡೇಶನ್ನ ಫೇಸ್ ಮತ್ತು ನೆಕ್ ಎರಡಕ್ಕೂ ಡಾಟ್ಸ್ ಆಗಿ ಅಪ್ಲೈ ಮಾಡಿಕೊಂಡು ನಂತರ ಕೈಯಲ್ಲೇ ನಿಧಾನವಾಗಿ ಫೇಸ್ಗೆಲ್ಲ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ನಾವು ಫೌಂಡೇಶನ್ನ ತುಂಬ ರಬ್ ಮಾಡಬಾರ್ದು, ನಿಧಾನವಾಗಿ ಕೈಯಲ್ಲಿ ಸ್ಪ್ರೆಡ್ ಮಾಡ್ಕೊಳ್ಬೇಕು. ನಾನಿಲ್ಲಿ ಫೇಸಿಗೆ ರೋಸ್ ವಾಟರ್ ಮತ್ತು ಸೆಟಾಫಿಲ್ ಬೇಬಿ ಕ್ರೀಮ್ನ ಅಪ್ಲೈ ಮಾಡಿರೋದ್ರಿಂದ ಸ್ಕಿನ್ ತುಂಬಾ ಚೆನ್ನಾಗಿ ಮಾಯಿಶ್ಚರೈಸ್ ಆಗಿದೆ. ಹಾಗಾಗಿ ನಾನಿಲ್ಲಿ ನಿಧಾನವಾಗಿ ನೀಟಾಗಿ ಫೌಂಡೇಶನ್ನ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ನಾವು ಫೇಸ್ನ ಚೆನ್ನಾಗಿ ಮಾಯಿಶ್ಚರೈಸ್ ಮಾಡದೇ ಫೌಂಡೇಶನ್ನ ಅಪ್ಲೈ ಮಾಡಿದ್ರೆ ಫೌಂಡೇಶನ್ ಅಲ್ಲಲ್ಲೇ ಕ್ರ್ಯಾಕರ್ ಬಿಟ್ಕೊಳ್ಳುತ್ತೆ. ಹಾಗಾಗಿ ನಾವು ಫಸ್ಟು ಫೇಸ್ನ ಚೆನ್ನಾಗಿ ಮಾಯಿಶ್ಚರೈಸ್ ಮಾಡಿಕೊಂಡು ನಂತರ ನಾವು ಫೌಂಡೇಶನ್ನ ಅಪ್ಲೈ ಮಾಡ್ಕೊಳ್ಬೇಕು. ನಾನೀಗ ಕೈನಲ್ಲಿ ಫೌಂಡೇಶನ್ನ ಅಪ್ಲೈ ಮಾಡ್ಕೊಂಡಿದ್ದ ನಂತರ ನಾನು ಒಂದು ಬ್ಲಷ್ನ ಸಹಾಯದಿಂದ ನೀಟಾಗಿ ಫೌಂಡೇಶನ್ನ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ಯಾಕಂದರೆ ನಾವು ಕೈಯಲ್ಲಿ ಅಪ್ಲೈ ಮಾಡಿರೋದ್ರಿಂದ ಅದು ನೀಟಾಗಿ ಸ್ಪ್ರೆಡ್ ಆಗಿರೋದಿಲ್ಲ. ಹಾಗಾಗಿ ನಾನೀಗ ಒಂದು ಬ್ಲಷ್ನ ಸಹಾಯದಿಂದ ನೀಟಾಗಿ ಫೌಂಡೇಶನ್ನ ಅಪ್ಲೈ ಮಾಡಿಕೊಂಡು ನಂತರ ನಾನಿಲ್ಲಿ
ಕಾಂಪ್ಯಾಕ್ಟ್ ಪೌಡ್ರನ್ನು ಲೈಟಾಗಿ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಈ ಕಾಂಪ್ಯಾಕ್ಟ್ ಪೌಡ್ರನ್ನು ಅಪ್ಲೈ ಮಾಡೋದ್ರಿಂದ ಸ್ಕಿನ್ನು ತುಂಬ ಗ್ಲೋ ಆಗಿ ಶೈನಿ ಆಗಿ ಜೊತೆಗೆ ಸ್ಮೂತ್ ಆಗಿ ಬರುತ್ತೆ. ನೆಕ್ ಸ್ವಲ್ಪ ಡಾರ್ಕ್ ಜಾಸ್ತಿ ಇರೋದ್ರಿಂದ ನಾನು ಸ್ವಲ್ಪ ಕಾಂಪ್ಯಾಕ್ಟ್ ಪೌಡ್ರನ್ನ ಜಾಸ್ತಿನೇ ನೆಕ್ಗೆ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಕಾಂಪ್ಯಾಕ್ಟ್ ಪೌಡ್ರನ್ನು ಅಪ್ಲೈ ಮಾಡ್ಕೊಂಡಿದ್ದ ನಂತರ ನಾನಿಲ್ಲಿ ಅಪ್ಪರ್ ಐಗೆ ಐ ಶ್ಯಾಡೋನ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಕ್ರೀಮ್ ಮತ್ತು ಗೋಲ್ಡ್ ಕಲರ್ ಕಾಂಬಿನೇಷನ್ನ ಮಾಡಿಕೊಂಡು ಐ ಶ್ಯಾಡೋನ ಐಗೆ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಲೈಟಾಗೇ ಐ ಶ್ಯಾಡೋನ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಐ ಶ್ಯಾಡೋನ ಅಪ್ಲೈ ಮಾಡ್ಕೊಂಡಿದ್ದ ನಂತರ ನಾನು ಅಪ್ಪರ್ ಐ ಮತ್ತು ಲೋವರ್ ಐ ಎರಡಕ್ಕೂ ಮೆಬಿಲಿನ್ ಅವರ ಕಾಜಲ್ನ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಅಪ್ಪರ್ ಐಗೆ ಕಾಜಲ್ನ ಅಪ್ಲೈ ಮಾಡಿಕೊಂಡು ನಂತರ ಒಂದು ಬರ್ಡ್ಸ್ನ ತೊಗೊಂಡು ನಿಧಾನವಾಗಿ ಕಾಜಲ್ನ ಸ್ಪ್ರೆಡ್ ಮಾಡ್ಕೊಳ್ತೀನಿ. ನಾನಿಲ್ಲಿ ಐಲೈನರ್ನ ಯೂಸ್ ಮಾಡ್ತಿಲ್ಲ, ಏಕೆಂದರೆ ಸ್ವೆಟ್ ಆದರೆ ಅದು ಸ್ಪ್ರೆಡ್ ಆಗಿಬಿಡುತ್ತೆ. ಹಾಗಾಗಿ ನಾನಿಲ್ಲಿ ಅಪ್ಪರೈಗೂ ಕೂಡ ಕಾಜಲ್ನೇ ಯೂಸ್ ಮಾಡಿಕೊಂಡು ನಂತರ ಇದನ್ನು ಬರ್ಡ್ಸಿಂದ ಸ್ಪ್ರೆಡ್ ಮಾಡೋದ್ರಿಂದ ಕಾಜಲ್ ಸ್ಪ್ರೆಡ್ ಆಗೋದಿಲ್ಲ. ಹಾಗಾಗಿ ನಾನು ಬರ್ಡ್ಸ್ನ ತೊಗೊಂಡು ಕಾಜಲ್ನ ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಬರ್ಡ್ಸಿಂದ ನಾವು ಕಾಜಲ್ನ ಸ್ಪ್ರೆಡ್ ಮಾಡೋದ್ರಿಂದ ಕಾಜಲ್ ನಾವು ಅಪ್ಲೈ ಮಾಡಿದಾಗ ಎಕ್ಸ್ಟ್ರಾ ಏನಿರುತ್ತೋ ಅದೆಲ್ಲ ನೀಟಾಗಿ ಬರ್ಡ್ಸಿಂದ ಸ್ಪ್ರೆಡ್ ಆಗಿರುತ್ತೆ. ಆಗ ಕಾಜಲ್ ಮುಖಕ್ಕೆ ಸ್ಪ್ರೆಡ್ ಆಗೋದಿಲ್ಲ. ನಾನೀಗ ಲೋವರ್ ಐಗೂ ಕೂಡ ಕಾಜಲ್ನ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ನಾನೀಗ ಚಬ್ಬಿಗೆ ಚೀಕ್ಸ್ಗೆ ಮತ್ತು ಹೈಗೆ ಸ್ವಲ್ಪ ಬ್ಲಷ್ನ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ನಾನು ಆಗಲೇ ಗೋಲ್ಡನ್ ಮತ್ತು ಕ್ರೀಮ್ ಕಲರ್ನ ಹೈಗೆ ಐ ಶ್ಯಾಡೋನ ಅಪ್ಲೈ ಮಾಡಿರೋದ್ರಿಂದ ಅದು ಸ್ವಲ್ಪ ಲೈಟಾಗಿ ಕಾಣಿಸ್ತಿತ್ತು. ಹಾಗಾಗಿ ನಾನೀಗ ಸ್ವಲ್ಪ ಡಾರ್ಕ್ ಪಿಂಕ್ ಕಲರ್ ಶೇಡ್ನ ಇಲ್ಲಿ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಫೈನಲಾಗಿ ನಾನೀಗ ಲಿಪ್ ಮೇಕಪ್ನ ಮಾಡ್ಕೊಳ್ತಾ ಇದ್ದೀನಿ. ಲಿಪ್ ಮೇಕಪ್ ಮಾಡೋದಕ್ಕೂ ಮುಂಚೆ ನಾವು ಲಿಪ್ನ ಮಾಯಿಶ್ಚರೈಸ್ ಮಾಡಿರಬೇಕು. ನಾನು ಫಸ್ಟೇ ಲಿಪ್ಗೆ ಲಿಪ್ ಬಾಮ್ನ ಹಚ್ಚಿ ಮಾಯಿಶ್ಚರೈಸ್ ಮಾಡಿದ್ದೆ. ಹಾಗಾಗಿ ಅದನ್ನು ನೀಟಾಗಿ ಸ್ಕ್ರಬ್ ಮಾಡಿ ನಂತರ ಮತ್ತೊಮ್ಮೆ ಲಿಪ್ ಬಾಮ್ನ ಹಚ್ಚಿ ಮಾಯಿಶ್ಚರೈಸ್ ಮಾಡಿ ನಂತರ ನಾನಿಲ್ಲಿ ಲಿಪ್ಪಿಗೆ ಲಿಪ್ ಪೆನ್ಸಿಲಿಂದ ಔಟ್ಲೈನ್ನ ಬರ್ಕೊಳ್ತಾ ಇದ್ದೀನಿ. ಔಟ್ಲೈನ್ನ ನಾವು ಫಸ್ಟೇ ಈ ರೀತಿ ಬರ್ಕೊಳ್ಳೋದ್ರಿಂದ ಲಿಪ್ಸ್ಟಿಕ್ನ ನೀಟಾಗಿ ಲಿಪ್ಗೆ ಅಪ್ಲೈ ಮಾಡ್ಕೊಳ್ಬೋದು. ಲಿಪ್ಸ್ಟಿಕ್ಕು ಲಿಪ್ಪಿಂದ ಹೊರಗಡೆ ಸ್ಪ್ರೆಡ್ ಆಗೋದಿಲ್ಲ. ಹಾಗಾಗಿ ನಾನು ಫಸ್ಟು ಔಟ್ಲೈನ್ನ ನೀಟಾಗಿ ಬರ್ಕೊಂಡು ನಂತರ ನಾನು ಲಿಪ್ಸ್ಟಿಕ್ನ ಅಪ್ಲೈ ಮಾಡ್ಕೊಳ್ತೀನಿ. ನಾನೀಗ ಲಿಪ್ಸ್ಟಿಕ್ನ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ನಾನು ಲಿಪ್ಸ್ಟಿಕ್ನ ಕೈನಲ್ಲೇ ನಿಧಾನವಾಗಿ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ಫೈನಲಾಗಿ ಕುಸುಮ ಇವತ್ತಿನ ಸ್ಕೂಲ್ ಡೇ ಫಂಕ್ಷನ್ಗೆ ರೆಡಿ ಆಗಾಯಿತು. ಫೈನಲಿ ನಾನು ಬಿಂದಿನೂ ಕೂಡ ಇಡ್ತಾ ಇದ್ದೀನಿ. ಬಿಂದಿ ಎಲ್ಲ ಇಟ್ಟ ನಂತರ ನಾನು ಮೇಕಪ್ ಸೆಟ್ಟಿಂಗ್ ಸ್ಪ್ರೇನು ಕೂಡ ಸ್ಪ್ರೇ ಮಾಡ್ತಾ ಇದ್ದೀನಿ. ಈಗ ಕುಸುಮನ್ ಮೇಕಪ್ ಮಾತ್ರ ಕಂಪ್ಲೀಟ್ ಆಗಿದೆ. ಇನ್ನು ನಾವು ರೆಡಿ ಮಾಡಬೇಕು ಅಂದರೆ ಸ್ಯಾರಿ ಎಲ್ಲ ಹಾಕಬೇಕು. ಅಷ್ಟರಲ್ಲಿ ನಮ್ಮ ಯಶು ಕೂಡ ನನಗೆ ಮಾಡಿಲ್ಲ ಮೇಕಪ್ ಅಂತಂದ, ಅದಕ್ಕೆ ಅವನಿಗೂ ಕೂಡ ಲೈಟಾಗಿ ನಾವಿಲ್ಲಿ ಮೇಕಪ್ನ ಮಾಡ್ತಾ ಇದ್ದೀವಿ. ಮೇಕಪ್ಗೆ ನಾವಿಲ್ಲಿ ರೋಸ್ ವಾಟರ್ನ ಅಪ್ಲೈ ಮಾಡಿಕೊಂಡು ನಂತರ ನಾನು ಸ್ವಲ್ಪ ಪ್ರೈಮರ್ನು ಕೂಡ ಅಪ್ಲೈ ಮಾಡ್ಕೊಳ್ತಿದ್ದೀನಿ. ಯಾಕಂದರೆ ಫೌಂಡೇಶನ್ನ ನಾವು ನೀಟಾಗಿ ಸ್ಪ್ರೆಡ್ ಮಾಡಬೇಕಲ್ವಾ ಫೇಸಿಗೆ, ಅದಕ್ಕೋಸ್ಕರ ನಾವು ಲೈಟಾಗಿ ಪ್ರೈಮರ್ನ ಅಪ್ಲೈ ಮಾಡಿಕೊಂಡು ನಂತರ ಸ್ವಲ್ಪ ಫೌಂಡೇಶನ್ನ ಅಪ್ಲೈ ಮಾಡಿ ಹಾಗೆ ಸ್ವಲ್ಪ ಕಾಂಪ್ಯಾಕ್ಟ್ ಪೌಡ್ರನ್ನು ಕೂಡ ಅಪ್ಲೈ ಮಾಡ್ತೀನಿ. ಇದಿಷ್ಟೇ ನಮ್ಮ ಯಶು ಮೇಕಪ್. ಅವನಿಗೆ ಇಷ್ಟು ಮಾಡಿದ್ದೆ ಏನೋ ದೊಡ್ಡ ಮೇಕಪ್ನ ಮಾಡಿದ್ದೀವಿ ಅನ್ನೋ ಫೀಲ್ ಆಗ್ತಿತ್ತು ಅವನಿಗೆ. ಯಾಕಂದರೆ ಹುಡುಗರು ಮೇಕಪ್ ಎಲ್ಲ ತುಂಬ ಸಿಂಪಲ್ ಅಲ್ವಾ, ಹಾಗಾಗಿ ಆದರೆ ಹುಡುಗಿರ್ಗಂಗೆಲ್ಲ ತುಂಬಾ ಟೈಮ್ ತೊಗೊಳುತ್ತೆ. ಇನ್ನೇನು ಇಲ್ಲ, ನಮ್ಮ ಯಶುಗೆ ಕಚ್ಚೆ ಹಾಕ್ಬಿಟ್ರೆ ಅವನ ಮೇಕಪ್ ಕಂಪ್ಲೀಟ್ ಆಯಿತು ಅಂದರೆ ಡ್ಯಾನ್ಸಿಗೆ ಅವನು ಪೂರ್ತಿಯಾಗಿ ರೆಡಿಯಾದ ಅಂತಲೇ ಅರ್ಥ. ನಾನೀಗ ಮೇಕಪ್ ಎಲ್ಲ ಮುಗಿಸಿ ಈಗ ಕುಸುಮನ್ಗೆ ಸ್ಯಾರಿನ ಹಾಕಿ ರೆಡಿ ಮಾಡ್ತಾ ಇದ್ದೀನಿ. ಈ ಸ್ಯಾರಿನ ನಾವು 3/4 ಹಾಕಬೇಕು. ಹಾಗಾಗಿ ನಾನು ಸ್ಯಾರಿನ ಫೋಲ್ಡ್ ಮಾಡಿಕೊಂಡು ನಂತರ ಸೇಫ್ಟಿ ಪಿನ್ನ ಯೂಸ್ ಮಾಡಿಕೊಂಡು ಸ್ಯಾರಿನ ಉಡಿಸ್ತಾ ಇದ್ದೀನಿ.
ಫೈನಲಾಗಿ ಕುಸ್ಮುನ್ಗೆ ಸ್ಯಾರಿ ಎಲ್ಲ ಹಾಕಿ ಜೊತೆಗೆ ಜುವೆಲ್ಸ್ನು ಕೂಡ ಹಾಕಿದ್ದಾಯಿತು. ಕುಸ್ಮುನ್ ಫೈನಲ್ ಔಟ್ಲುಕ್ ನೋಡ್ತಾ ಇರ್ಬೋದು, ನೋಡೋದಕ್ಕೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದಾಳೆ ಅಂತ. ಯಶುಗೂ ಕೂಡ ನಾವು ಕಚ್ಚೆ ಪಂಚೆನ ಮತ್ತು ಪೇಟನ ಹಾಕಿ ರೆಡಿ ಮಾಡಿದ್ವಿ, ಬಟ್ ನಾವು ವಿಡಿಯೋ ಕ್ಲಿಪ್ಪಿಂಗ್ಸ್ನ ಮಾಡಿಕೊಂಡಿಲ್ಲ, ಯಾಕಂದರೆ ಸ್ಕೂಲ್ಗೆ ಹೋಗೋದಕ್ಕೆ ಟೈಮ್ ಆಗಿಬಿಟ್ಟಿತ್ತು. ಹಾಗಾಗಿ ನಾನು ಒಂದು ಫೋಟೋನ ಮಾತ್ರ ಇಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಈಗ ನಾವು ಸ್ಕೂಲ್ಗೆ ಹೊರಟಿದ್ದೀವಿ. ಯಶುನ ನಾನು ಮತ್ತು ನನ್ನ ಹಸ್ಬೆಂಡ್ ಕರ್ಕೊಂಡು ಹೋಗ್ತಾ ಇದ್ದೀವಿ. ಕುಸ್ಮಾ ಅವ್ರ ಮಮ್ಮಿ ಮತ್ತು ಡ್ಯಾಡಿ ಜೊತೆ ಬರ್ತಾ ಇದ್ದಾಳೆ. ನಾವೀಗ ಸ್ಕೂಲ್ ಹತ್ರ ರೀಚ್ ಆಗಿದ್ದೀವಿ. ನೋಡ್ತಾ ಇರ್ಬೋದು ಸ್ಕೂಲಲ್ಲಿ ಮಕ್ಕಳೆಲ್ಲ ಎಷ್ಟು ಚೆನ್ನಾಗಿ ರೆಡಿಯಾಗಿ ಬಂದಿದ್ದಾರೆ ಅಂತ. ನಾವು ಸ್ಕೂಲ್ ಹತ್ರ ರೀಚ್ ಆದಾಗ ಇನ್ನೂ ಗೆಸ್ಟ್ ಸ್ಪೀಚ್ ನಡೀತಾ ಇತ್ತು. ಹಾಗಾಗಿ ನಾವು ಯಶು ಮತ್ತು ಕುಸ್ಮನ ಸ್ಕೂಲ್ ಹತ್ರ ಬಿಟ್ಟು ನಾವಿಲ್ಲಿ ಗೋಬಿ ತೊಗೊಂಡು ಬರೋಣ ಅಂತ ಬಂದಿದ್ದೀವಿ. ಇದು ಕನಕಪುರ ಡಿಪೋ ಹತ್ರ ಗೋಬಿ ಮಂಚೂರಿಯನ್ ಮಾಡ್ತಾರೆ, ತುಂಬ ಚೆನ್ನಾಗಿ ಮಾಡ್ತಾರೆ, ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಒಂದ್ಸಾರಿ ನೀವು ಕೂಡ ಕನಕಪುರದಲ್ಲಿದ್ದರೆ ಟ್ರೈ ಮಾಡಿ ನೋಡಿ. ಗೋಬಿ ತಗೊಂಡು ನಾವು ಸ್ಕೂಲ್ ಹತ್ರ ಬರೋ ಅಷ್ಟರಲ್ಲಿ ನೋಡ್ತಾ ಇರ್ಬೋದು ಸ್ಕೂಲನ್ನು ಯಾವ ರೀತಿ ಡೆಕೋರೇಷನ್ ಮಾಡಿದ್ದಾರೆ ಅಂತ. ನಾವು ಸ್ಕೂಲ್ ಹತ್ರ ಬರೋ ಅಷ್ಟರಲ್ಲಿ ಕಲ್ಚರಲ್ ಪ್ರೋಗ್ರಾಮ್ ಕೂಡ ಸ್ಟಾರ್ಟ್ ಆಗಿತ್ತು. ಕುಸ್ಮನ್ ಡ್ಯಾನ್ಸನ್ನೇ ಫಸ್ಟ್ ಇದ್ದಿದ್ದರಿಂದ ಡ್ಯಾನ್ಸು ಕೂಡ ಸ್ಟಾರ್ಟ್ ಆಯಿತು. ನಾನು ಸ್ವಲ್ಪ ಕ್ಲಿಪ್ಪಿಂಗ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸಾಂಗು ಕಾಪಿರೈಟ್ ಬರೋದ್ರಿಂದ ನಾನಿಲ್ಲಿ ಸಾಂಗನ್ನು ತೆಗ್ದಿದ್ದೀನಿ, ಹಾಗಾಗಿ ಸಾಂಗು ಪ್ಲೇ ಆಗೋದಿಲ್ಲ. ಡ್ಯಾನ್ಸ್ ಕ್ಲಿಪ್ಪಿಂಗ್ಸ್ನ ಮಾತ್ರ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಈ ಡ್ಯಾನ್ಸಲ್ಲಿ ಯಶು ಕೂಡ ಇರ್ತಾನೆ, ಅವನು ಜಸ್ಟ್ ಒಂದು ಗೆಸ್ಟ್ ಅಪಿಯರೆನ್ಸ್ ಅಷ್ಟೇ. ಸಾಂಗ್ ಹಾಕಿದ್ರೆ ಕಾಪಿರೈಟ್ ಬರುತ್ತೆ ಅಂತ ನಾನು ಸಾಂಗ್ನ ಡಿಲೀಟ್ ಮಾಡಿದ್ದೀನಿ. ಈ ಸಾಂಗ್ ಬಂದು ಕನ್ನಡ ನಾಡಿನ ರನ್ನದ ರತುನ ಕೇಳೋ ಕಥೆಯನ್ನ ನಾ ಹೇಳೋ ಕಥೆಯನ್ನ ಅನ್ನೋ ಸಾಂಗ್ಗೆ ಡಾನ್ಸ್ ಮಾಡಿದ್ದು. ಈಗ ಯಶು ಕೂಡ ಸಂತೋಷಕ್ಕೆ ಆಡು ಸಂತೋಷಕ್ಕೆ ಅನ್ನೋ ಹಾಡಿಗೆ ಡ್ಯಾನ್ಸ್ ಮಾಡ್ತಾ ಇದ್ದಾನೆ. ಸ್ಕೂಲಲ್ಲಿ ಪ್ರೋಗ್ರಾಮ್ ಎಲ್ಲ ಮುಗಿಯೋಷ್ಟರಲ್ಲಿ ನೈಟ್ 10 ಗಂಟೆ ಆಯಿತು. ನಾವು ಮನೆಗೆ 10 ಗಂಟೆ ಅಷ್ಟರಲ್ಲಿ ಬಂದು ಊಟ ಎಲ್ಲ ಮುಗಿಸಿ ಮಲ್ಕೊಂಡ್ವಿ. ನಂತರ ಇದು ಸಂಡೇ ಮಾರ್ನಿಂಗ್, ನಾವೀಗ ಬ್ರೇಕ್ಫಾಸ್ಟಿಗೆ ರೆಡಿ ಮಾಡ್ತಾ ಇದ್ದೀವಿ. ಇವತ್ತಿನ ಬ್ರೇಕ್ಫಾಸ್ಟಿಗೆ ನಾವು ಮಾರ್ನಿಂಗೇನೆ ಚಿಕನ್ ಬಿರಿಯಾನಿ, ಚಿಕನ್ ಕಬಾಬ್ ಜೊತೆಗೆ ಚಿಕನ್ ಗ್ರೇವಿನ ಮಾಡ್ತಾ ಇದ್ದೀವಿ. ನಾವು ಯಾವಾಗಲೂ ಅಷ್ಟೇ ಊರಲ್ಲಿದ್ದರೆ ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆನೇ ನಾನ್ ವೆಜ್ನ ಮಾಡ್ಕೊಂಡು ಬಿಡ್ತೀವಿ. ನಾನಿವತ್ತು ರೆಸಿಪಿನ ಶೇರ್ ಮಾಡ್ಕೊಳ್ತಾ ಇಲ್ಲ, ಜಸ್ಟ್ ಒಂದು ಕ್ಲಿಪ್ಪಿಂಗ್ಸ್ನ ಮಾತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಬ್ರೇಕ್ಫಾಸ್ಟ್ ಕೂಡ ರೆಡಿ ಆಯಿತು. ನಾವೆಲ್ಲ ಬ್ರೇಕ್ಫಾಸ್ಟ್ನ ಮಾಡ್ತಾ ಇದ್ದೀವಿ. ನಮ್ಮ ಯಶು ನೋಡ್ತಾ ಇರ್ಬೋದು ನೀವು ಲೆಗ್ ಪೀಸ್ನ ತಿಂತಾ ಇದ್ದಾನೆ, ತುಂಬ ಚೆನ್ನಾಗಿದೆ ಅತ್ತೆ ಅಂತ ಹೇಳ್ಕೊಂಡು ಎಂಜಾಯ್ ಮಾಡಿಕೊಂಡು ಬಿರಿಯಾನಿ ಚಿಕನ್ ಗ್ರೇವಿ ಜೊತೆಗೆ ಲೆಗ್ ಪೀಸ್ನ ತಿಂತಾ ಇದ್ದಾನೆ. ಬ್ರೇಕ್ಫಾಸ್ಟ್ ಎಲ್ಲ ಆದ ನಂತರ ನಮ್ಮ ಬಾವ ಅವರ ಮೊಮ್ಮಗಳಿಗೆ ಕಿವಿ ಚುಚ್ಚಕ್ಕೆ ಅಂತ ನಾವು ಜ್ಯುವೆಲರಿ ಶಾಪ್ಗೆ ಹೋದ್ವಿ. ಅಲ್ಲಿ ಕಿವಿ ಕೂಡ ಚುಚ್ಚಿಸ್ಕೊಂಡು ಅವರೆಲ್ಲ ವಾಪಸ್ ಮನೆಗೆ ಹೋದ್ರು. ನಂತರ ನಾವು ನಮ್ಮ ಅಪ್ಪ ಮನೆಗೆ ಹೋದ್ವಿ. ನಾವೀಗ ಅಪ್ಪ ಮನೆಗೆ ರೀಚ್ ಆದ್ವಿ. ಮನೆಗೆ ಬಂದ ತಕ್ಷಣ ನಮ್ಮ ಅಪ್ಪ ಮತ್ತು ಅಮ್ಮ ಇಬ್ಬರು ಹೂ ಎಲ್ಲ ಬಿಡಿಸ್ಕೊತಾ ಇದ್ರು. ಯಾಕಂದರೆ ನಾವು ಬರ್ತೀವಿ ಅಂತ ಅವ್ರಿಗೆ ಮೊದಲೇ ಗೊತ್ತಿತ್ತು. ನಾಳೆ ಅವ್ರು ತೊಗೊಂಡು ಹೋಗ್ತಾರೆ ಅಂತ ಹೂನೆಲ್ಲ ಬಿಡಿಸಿ ಎತ್ತಿಡ್ತಾ ಇದ್ರು. ನೋಡ್ತಾ
ಹೇಳ್ಬೋದು ನೀವು ನಮ್ಮಮ್ಮ ನ್ಯಾಚುರಲ್ ಆಗಿ ಆರ್ಗ್ಯಾನಿಕ್ ಸೊಪ್ಪನ್ನು ಸಹ ಬೆಳೆದಿದ್ದಾರೆ. ಇಲ್ಲಿ ಕೊತ್ತಂಬರಿ ಸೊಪ್ಪು, ಪಾಲಕ್ ಸೊಪ್ಪು, ಸಬ್ಬಸ್ಗೆ ಸೊಪ್ಪು, ಹಾಗೆ ದಂಟಿನ ಸೊಪ್ಪು, ಅರವೆ ಸೊಪ್ಪು, ಮೆಂತ್ಯ ಸೊಪ್ಪನ್ನು ಬೆಳೆದಿದ್ದಾರೆ. ಈ ಸೊಪ್ಪನ್ನೆಲ್ಲ ಬೆಳೆಯೋದಕ್ಕೆ ಯಾವುದೇ ರೀತಿಯಾದಂತಹ ಕೆಮಿಕಲ್ ಗೊಬ್ಬರನ ಯೂಸ್ ಮಾಡಿಲ್ಲ. ನ್ಯಾಚುರಲ್ ಆಗಿ ಹಸುವಿಂದ ಸಿಗುವಂಥ ಗೊಬ್ಬರ ಜೊತೆಗೆ ಕುರಿ ಗೊಬ್ಬರನ ಹಾಕಿ ಈ ಸೊಪ್ಪನ್ನು ಬೆಳೆಸಿರೋದು. ಸೊಪ್ಪನ್ನು ಸಹ ನಮ್ಮಮ್ಮ ನಮಗೆ ಕಟ್ ಮಾಡಿ ಎತ್ತಿಡ್ತಿದ್ದಾರೆ, ಯಾಕಂದರೆ ಮಾರ್ನಿಂಗ್ ಇಬ್ಬನಿ ಬಿದ್ದಿರುತ್ತೆ ಸೊಪ್ಪನ್ನು ತೆಗೆದ್ರೆ ಮಣ್ಣು ಬರುತ್ತೆ ಅಂತ. ಸಂಜೆನೇ ಸೊಪ್ಪನ್ನೆಲ್ಲ ಬಿಡಿಸಿ ಫ್ರಿಜ್ನಲ್ಲಿ ಸ್ಟೋರ್ ಮಾಡಿಟ್ಟು ಮಾರ್ನಿಂಗ್ ನಾವು ಊರಿಂದ ವಾಪಸ್ ಬರಬೇಕಾದ್ರೆ ಇದನ್ನೆಲ್ಲ ಹಾಕಿ ನಮಗೆ ಕಳಿಸ್ಕೊಡ್ತಾರೆ. ನಮಗೆ ಈ ರೀತಿ ಹಳ್ಳಿಯಲ್ಲಿ ಸಿಗುವಂಥ ಆರ್ಗಾನಿಕ್ ಸೊಪ್ಪು ಬೆಂಗಳೂರಲ್ಲಿ ಸಿಗೋದಿಲ್ಲ. ಎಲ್ಲ ಕೆಮಿಕಲ್ ಹಾಕಿ ಬೆಳೆದಿರುವಂಥ ಸೊಪ್ಪೆ ನಮಗೆ ಸಿಗೋದು, ಅದರಲ್ಲೂ ಟೇಸ್ಟು ಕೂಡ ಚೆನ್ನಾಗಿರೋದಿಲ್ಲ. ಈ ರೀತಿ ಆರ್ಗ್ಯಾನಿಕ್ ನ್ಯಾಚುರಲ್ ಸೊಪ್ಪನ್ನು ತಿನ್ನೋದ್ರಿಂದ ತುಂಬಾ ಟೇಸ್ಟಿಯಾಗಿರುತ್ತೆ, ಜೊತೆಗೆ ಹೆಲ್ತ್ಗೂ ಕೂಡ ತುಂಬಾ ಒಳ್ಳೆಯದು. ಅದರಲ್ಲೂ ಇದು ತುಂಬಾ ಎಳೆ ಸೊಪ್ಪಾಗಿರೋದ್ರಿಂದ ಸಾಂಬಾರ್ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಈಗ ಅರವೆ ಮತ್ತು ದಂಟಿನ ಸೊಪ್ಪು, ಪಾಲಕ್ ಸೊಪ್ಪು ಜೊತೆಗೆ ಸಬ್ಬಸ್ಗೆ ಸೊಪ್ಪು ಎಲ್ಲ ಸೊಪ್ಪನ್ನು ನಮ್ಮಮ್ಮ ಕಟ್ ಮಾಡಿಕೊಂಡು ಜೊತೆಗೆ ಕ್ಲೀನ್ ಮಾಡಿ ಹಾಗೆ ಹೂವನ್ನು ಕೂಡ ಕಟ್ಟಿ ತೆಗೆದು ಎತ್ತಿಡ್ತಿದ್ದಾರೆ. ಸೊಪ್ಪೆಲ್ಲ ಕ್ಲೀನ್ ಮಾಡೋ ಅಷ್ಟರಲ್ಲಿ 7 ಗಂಟೆ ಆಗಿಬಿಡ್ತು. ನಂತರ ನಾವು ಡಿ ಬಾಸ್ ಅವರ ಕಾಟೇರ ಮೂವಿನೂ ಕೂಡ ನೋಡಿದ್ವಿ. Zee5ನಲ್ಲಿ ಈಗ ಸ್ಟ್ರೀಮಿಂಗ್ ಆಗಿದೆ ಇದು, ಹಾಗಾಗಿ ನಾವು ಕಾಟೇರ ಮೂವಿನೂ ಕೂಡ ನೋಡಿದ್ವಿ. ನಾವೆಲ್ಲ ಈ ಮೂವಿನ ಥಿಯೇಟರ್ನಲ್ಲೂ ಕೂಡ ನೋಡಿದ್ದೀವಿ, ಬಟ್ ಅಮ್ಮ ಅಪ್ಪ ಥಿಯೇಟರ್ಗೆಲ್ಲ ಮೂವಿ ನೋಡೋದಕ್ಕೆ ಹೋಗೋದಿಲ್ಲ, ನಾವ್ಯಾರಾದರೂ ಕರ್ಕೊಂಡೋದ್ರೆ ಮಾತ್ರ ಹೋಗೋದು. ಹಾಗಾಗಿ ನಾವು Zee5ನಲ್ಲಿ ಬಿಟ್ಟಿದ್ರಲ್ವಾ, ಹಾಗಾಗಿ ಈ ಮೂವಿನ ಕೂಡ ಅಪ್ಪ ಅಮ್ಮ ನೋಡಲಿ ಅಂತ Zee5 ಆ್ಯಪನ್ನ ರೀಚಾರ್ಜ್ ಮಾಡಿಕೊಂಡು ಮೂವಿನ ಕೂಡ ನೋಡಿದ್ವಿ. ತುಂಬಾ ಚೆನ್ನಾಗಿತ್ತು ಮೂವಿ, ತುಂಬಾ ಚೆನ್ನಾಗಿದೆ. ಖಂಡಿತ ನೋಡಿಲ್ಲ ಅಂದರೆ ಮೂವಿನ ಒಂದ್ಸಾರಿ ನೋಡಿ, ನಿಮಗೂ ಕೂಡ ಇಷ್ಟ ಆಗುತ್ತೆ. ಮೂವಿ ಕೂಡ ನೋಡಿಕೊಂಡು ನಾವು ನೈಟ್ ಡಿನ್ನರ್ ಕೂಡ ಮುಗಿಸ್ಕೊಂಡ್ವಿ, ಯಾಕಂದರೆ ಅಮ್ಮ ಮಧ್ಯಾಹ್ನ ಲಂಚಿಗೆ ಚಿಕನ್ ಸಾಂಬಾರ್ನ ಮಾಡಿದ್ರು, ಸಾಂಬಾರಿತ್ತು, ಹಾಗಾಗಿ ಮುದ್ದೆ ಮತ್ತು ರೈಸ್ನ ಮಾಡಿಕೊಂಡು ಊಟ ಮಾಡಿ ನಂತರ ನಾವು ಮಲ್ಕೊಂಡ್ವಿ. ಇದು ಮಂಡೇ ಮಾರ್ನಿಂಗ್, ನಾವಿವಾಗ ಮಾರ್ನಿಂಗ್ ಬೆಂಗಳೂರಿಗೆ ರಿಟರ್ನ್ ಬರ್ತಾ ಇದ್ದೀವಿ. ಇಲ್ಲಿಗೆ ನಮ್ಮ ವೀಕೆಂಡ್ ವ್ಲಾಗನ್ನು ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಗಳನ್ನು ನೋಡಿ. ಇದೇ ರೀತಿ ಇನ್ನೂ ಹೆಚ್ಚು ಹೊಸ ವೀಡಿಯೋ ನೋಟಿಫಿಕೇಷನ್ಗೋಸ್ಕರ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.